ಎಸ್ ದೀಗ ನಮ್ಮ ಜೊತೆ ನಟಿ ನಂದಿನಿ ಅವರಿದ್ದಾರೆ ಅವರ ರೀಲ್ ಹಾಗೂ ರಿಯಲ್ ಲೈಫ್ ಬಗ್ಗೆ ನಾವು ಮಾತಾಡ್ಸ್ತಾ ಹೋಗೋಣ ಹಾಯ್ ನಂದಿನಿ ಹೇಗಿದ್ದೀರಾ ಹಲೋ ಚರಿತಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಓಕೆ ನಂದಿನಿ ಅವರು ಇವಾಗ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದ್ರ ಜೊತೆಗೆ ಇವಾಗ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದೀರಾ ಅವರ ಬಾಲ್ಯ ಹೇಗಿತ್ತು ಹೇಗೆ ಸ್ಟಾರ್ಟ್ ಆಯಿತು ಏನು ಅಂತ ಅಮ್ಮ ಆ್ಯಕ್ಚುಲಿ ಟ್ರಾನ್ಸ್ಫರ್ ಆಗೋ ಕೆಲಸದಲ್ಲಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಸೊ ನಾವು ಊರಲ್ಲಿದ್ದಕ್ಕಿಂತ ಜಾಸ್ತಿ ಅವ್ರಿಗೆ ಎಲ್ಲಿ ಕೆಲಸಗಳಿರ್ತಿತ್ತೋ ಅಲ್ಲಿ ಬೆಳೆದಿದ್ದೆ ಹೆಚ್ಚು ಸೊ ಹಾಗಾಗಿ ನಾರ್ಮಲಾಗಿ ಎಲ್ರದ್ದು ಹೇಗೆ ಬಾಲ್ಯ ಬಾಲ್ಯ ಸ್ಟಾರ್ಟ್ ಆಗುತ್ತೋ ಹಾಗೆ ನಂದು ಕೂಡ ಇತ್ತು ನಾವು ಸಿಟಿ ಅಂದರೆ ಬ್ಯಾಂಗ್ಳೂರ್ ಅಂತ ಶಿಫ್ಟಾಗಿ ಈಗೊಂದು ನಾಲ್ಕು ವರ್ಷ ಆಯಿತು ಅಷ್ಟೇ ಅದಕ್ಕಿಂತ ಮುಂಚೆ ಎಲ್ಲ ಊರ ಕಡೆನೇ ಬೆಳೆದಿದ್ದು ಸೊ ಬೇರೆ ಬೇರೆ ಜಾಗದಲ್ಲಿ ತುಂಬ ಡಿಫ್ರೆಂಟಾಗಿ ಅಂದರೆ ಯಾಕೆಂದರೆ ಈಗ ನಾನು ಸ್ಕೂಲ್ ಒಂದು ಕಡೆ ಮಾಡಿರ್ತೀನಿ ಹೈಸ್ಕೂಲ್ ಒಂದು ಕಡೆ ಮಾಡಿರ್ತೀನಿ ಕಾಲೇಜ್ ಒಂದು ಕಡೆ ಹಾಗೆ ನಾನು ಬಾಲ್ಯ ಆಯಿತು ಓಕೆ ಇನ್ನು ಎಜುಕೇಷನ್ ವಿಷಯಕ್ಕೆ ಬಂದರೆ ಏನು ಓದಿದ್ದೀರಾ ಏನು ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ವರೆಗೂ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಓದಿದ್ದು ಮತ್ತು ಸೆವೆಂತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಹೌದು ಆಶ್ಚರ್ಯ ಆಗ್ತಿದೆಯಾ ನಾರ್ಮಲ್ ಬಿಸಿಯೂಟ ತುಂಬ ಚೆನ್ನಾಗಿ ಅಭ್ಯಾಸ ಇದೆ ಅದಾದಮೇಲೆ ಪಿ ಯು ನಾನು ಸೈನ್ಸ್ ತೊಗೊಂಡೆ ಸೊ ಬಿ ಎಸ್ ಸಿ ಗ್ರ್ಯಾಜುಯೇಟ್ ಯಾಕೆ ಆ ಚೇಂಜ್ ಓವರ್ ಎಲ್ಲರೂ ಕನ್ ಇಂಗ್ಲೀಷ್ ಮೀ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಸೇರ್ತಾರೆ ಬಟ್ ನೀವು ಇಂಗ್ಲೀಷ್ ಮೀಡಿಯಮಿಂದ ಕನ್ನಡ ಮೀಡಿಯಂ ಯಾಕೆ ಅಂತ ಅಮ್ಮ ಚೇಂಜ್ ಇದು ಟ್ರಾನ್ಸ್ಫರ್ ಆಗ್ತಾಯಿದ್ರು ಆ ರೀಸನ್ನಿಂದನ ಹೇಗೆ ಹೌದು ಅಂದರೆ ಅಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಸ್ಕೂಲಲ್ಲಿ ಓದಿದ್ದೆ ಅಲ್ಲಿ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ತುಂಬ ಜನ ಗೌರ್ಮೆಂಟ್ ಸ್ಕೂಲಿಗೆ ಜಾಯ್ನ್ ಆದರು ಅದು ಕೆಲವೊಬ್ಬರಿಗೆ ಒಂದು ಏನದು ಇರುತ್ತೆ ಯೋಚನೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಚೆನ್ನಾಗಿರಲ್ಲ ಎಜುಕೇಷನ್ ಇರಲ್ಲ ಹಾಗೆಲ್ಲ ಹಾಗೆಲ್ಲ ಖಂಡಿತವಾಗ್ಲೂ ಇಲ್ಲ ತುಂಬ ಚೆನ್ನಾಗಿತ್ತು ಎಜುಕೇಷನ್ ಏನದು ಅಲ್ಲಿ ವಾತಾವರಣ ಆಗಿರಬಹುದು ಟೀಚರ್ಸ್ ಆಗಿರಬಹುದು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಡ್ತಾಯಿದ್ರು ವಾತಾವರಣ ಅಂತೂ ನೀವು ಕೇಳೋದಕ್ಕೆ ಹೋಗಬೇಡಿ ನಾನು ಬ್ಲೆಸ್ಡ್ ಅನಿಸುತ್ತೆ ಆ ಥರದ್ದು ಒಂದು ವಾತಾವರಣದಲ್ಲಿ ಬೆಳೆದಿದ್ದಕ್ಕೆ ಬೆಳೆದಿದ್ದಕ್ಕೆ ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ನಿಮಗೆ ಗೊತ್ತು ಮರ ಗಿಡ ಹಿಂದೆನೆ ಕಾಲುವೆ ಹಾಗೆಲ್ಲ ಇರುತ್ತೆ ಹಂಗಾಗಿ ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ ಸ್ಟ್ಯಾಂಡರ್ಡ್ ನಾನು ಕನ್ನಡ ಮೀಡಿಯಮ್ ಸೊ ಏತ್ ಸ್ಟ್ಯಾಂಡರ್ಡಿಗೆ ಆ್ಯಕ್ಚುಲಿ ಮಾಗಡಿಗೆ ಶಿಫ್ಟ್ ಆದರು ಅದಾದಮೇಲೆ ಹೇಗೂ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದಿದ್ನಲ್ವ ಮನೆ ಹತ್ರನೇ ಸ್ಕೂಲ್ ಇತ್ತು ಅಂತ ಹೇಳಿ ಅಲ್ಲಿಗೆ ಜಾಯಿನ್ ಮಾಡಿಸಿದ್ರು ಸೊ ಟೆಂತಲ್ಲಿ ಆ್ಯಕ್ಚುಲಿ ನಾನು ಡಿಸ್ಟಿಂಕ್ಷನ್ ಓಕೆ ಗುಡ್ ಅದಾದಮೇಲೆ ನೀವು ಬಿ ಎಸ್ ಸಿ ಮಾಡ್ತೀರಾ ಬಿ ಎಸ್ ಸಿ ಆದಮೇಲೆ ನಿಮಗೆ ಯಾಕೆ ಇಂಡಸ್ಟ್ರಿ ಕಡೆ ಇಂಟ್ರೆಸ್ಟ್ ಬಂದಿದ್ದು ಅಂತ ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನೀನು ಆಗ್ತೀಯ ಅಂತ ಕೇಳಿದ್ರೆ ಹೀರೋಯಿನ್ ಆಗ್ತೀನಿ ನಾನು ಅಂತ ಹೇಳ್ತಾ ಇದ್ದೆ ಬ ಆದರೆ ನಿಮಗೆ ಗೊತ್ತಲ್ಲ ನಾವು ಒಂದೇ ರೀತಿ ಥಾಟ್ಸ್ ಇರೋಲ್ಲ ಯೋಚನೆಗಳಿರೋಲ್ಲ ಚಿಕ್ಕ ವಯಸ್ಸಲ್ಲಿ ಒಂದಿರುತ್ತೆ ಆಮೇಲೆ ಹೈಸ್ಕೂಲಲ್ಲಿ ನನಗೆ ಮಿಲ್ಟ್ರಿಗೆ ಜಾಯ್ನ್ ಆಗಬೇಕು ಅಂತ ಇಷ್ಟ ಆಯಿತು ಬಟ್ ನಮ್ಮ ಮ್ಯಾಮ್ ಎಲ್ಲ ನಗ್ತಾಯಿದ್ರು ನೋಡ್ಕೊಂಡಿದ್ದೆ ನಿನ್ನ ಒಂದು ಸಲ ಮಿಲ್ಟ್ರಿಗೆ ಜಾಯ್ನ್ ಆಗೋದು ಅಂತ ಅಂತ ಆಡ್ಕೊಳ್ತಾ ಇದ್ದರು ಆ ಥಾಟ್ನ ನನ್ನ ಕೈಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಮೇಲೆ ನಾನು ಅಂದ್ಕೊಂಡೆ ಲೆಕ್ಚರರ್ ಆಗಬೇಕು ಅಂತ ಅದಕ್ಕೆ ನಾನು ಸೈನ್ಸ್ ತೊಗೊಂಡಿದ್ದು ಕೂಡ ಆದರೆ ಅದೊಂದು ಯೋಚನೆ ಇರುತ್ತಲ್ಲ ಇಂಡಸ್ಟ್ರಿ ಟ್ರೈ ಮಾಡಬೇಕು ನಾವು ಅಂತ ಹೀಗೆ ಒಂದು ಅಪ್ರೋಚ್ ಬಂತು ನೀವು ಪ್ರಯತ್ನ ಮಾಡ್ಬೋದು ಅಂತ ಒಂದು ಒಳ್ಳೆಯ ಸಪೋರ್ಟ್ ಸಿಕ್ತು ಮನೆಯವರಂತೂ ಅಲ್ಟಿಮೇಟ್ಲಿ ಸಪೋರ್ಟ್ ಮಾಡ್ತಾರೆ ಅಮ್ಮಂಗೆ ಇಷ್ಟ ಹಾಗಾಗಿ ಇಂಡಸ್ಟ್ರಿಗೆ ಬಂದಿದ್ದು ಬಟ್ ಇಂಟ್ರೆಸ್ಟ್ ಅಂತೂ ತುಂಬ ಇದೆ ಹಾಗಾದರೆ ಸ್ಕೂಲಲ್ಲಿ ಕಾಲೇಜಸಲ್ಲಿ ಸ್ಕಿಟ್ಸು ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಪರ್ಫಾಮೆನ್ಸ್ ಎಲ್ಲ ಕೊಡ್ತಾ ಇದ್ದರೆ ಹೇಗೆ ನಾನು ಸ್ಕೂಲಲ್ಲಿದ್ದಾಗ ಡ್ಯಾನ್ಸಲ್ಲಿ ನಾನೇ ಫಸ್ಟ್ ಇದ್ದೆ ಬಟ್ ಏಯ್ಟ್ ಸ್ಟ್ಯಾಂಡರ್ಡಿಂದ ನಾನು ಅಷ್ಟು ಡಾನ್ಸಿಗೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಜಾಸ್ತಿನೇ ಓದದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದು ಹಾಗಾಗಿ ಟಾಪರ್ ಸೆಕೆಂಡ್ ಟಾಪರ್ ಸ್ಕೂಲಲ್ಲಿ ಅದಾದಮೇಲೆ ಕಾಲೇಜಲ್ಲಿ ನಾರ್ಮಲ್ ಆಗಿತ್ತು ಅಂದರೆ ಡಾನ್ಸ್ ಕೂಡ ಮಾಡಿದ್ದಿದೆ ಬಟ್ ತುಂಬ ಒತ್ತು ಕೊಟ್ಟು ಮಾಡಿಲ್ಲ ಸ್ಕಿಟ್ ಎಲ್ಲ ಮಾಡೇ ಇಲ್ಲ ಆ್ಯಕ್ಚುಲಿ ಓಕೆ ನಿಮ್ಮ ಮೊದಲ ಸೀರಿಯಲ್ ಪದ್ಮಾವತಿ ಅಂತ ಹೇಳಿದ್ರಿ ಸೊ ಪ್ರೋಸೆಸ್ ಹೆಂಗೆ ನಡೀತು ಆಡಿಷನಿಗೆ ಹೋಗಿದ್ರಾ ಅಥವಾ ಎಲ್ಲ ಒಂದು ಸ್ಟೇಜ್ ಮೇಲೆ ನಿಮ್ಮನ್ನು ನೋಡಿಬಿಟ್ಟು ಆಯ್ಕೆ ಮಾಡಿದ್ರಾ ಹೇಗೆ ಚರಿತಾ ಆ್ಯಕ್ಚುಲಿ ಏನು ಗೊತ್ತಾ ನಾನು ಈ ಇಂಡಸ್ಟ್ರಿಗೆ ಬರಬೇಕಾದ್ರೆ ತುಂಬ ಪ್ರಾಕ್ಟಿಕಲ್ ಆಗಿದ್ದೆ ನಾನು ಎಲ್ಲೂ ಓ ನಾನು ಬಂದ ತಕ್ಷಣ ನಾನು ಓವರ್ ನೈಟ್ ಹೀರೋಯಿನ್ ಆಗಿಬಿಡ್ತೀನಿ ಆ ಥರ ಎಲ್ಲ ನನಗೆ ಯಾವಾಗಲೂ ಥಾಟ್ಸ್ ಇರಲಿಲ್ಲ ಸೊ ಅದಕ್ಕಿಂತ ಮುಂಚೆ ನಾನು ನಟನಾಗಿ ಹೋಗಿದ್ದೆ ಪ್ರಿಪೇರ್ ಆಗಬೇಕು ಅನ್ನೋ ಕಾರಣಕ್ಕೇ ಸೊ ಸ್ವಲ್ಪ ದಿನ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ತಗೊಂಡು ಆಡಿಷನ್ಸ್ ಅಟೆಂಡ್ ಮಾಡಿದ್ದಕ್ಕೆ ಶುರು ಮಾಡಿದೆ ಅದಾದಮೇಲಿಂದ ಆಡಿಷನ್ಸ್ ತುಂಬ ಅಟೆಂಡ್ ಮಾಡಿದೆ ನನಗೆ ಸಿನಿಮಾ ಆಡಿಷನ್ಸ್ ತುಂಬ ಅಟೆಂಡ್ ಮಾಡಿದೆ ಆಮೇಲೆ ಸರಿ ಸಿನಿಮಾ ಸ್ವಲ್ಪ ಕಷ್ಟ ಅಷ್ಟ ಆಗುತ್ತೆ ಅಂತ ಹೇಳಿ ಸೀರಿಯಲ್ ಆಡಿಷನ್ಸ್ನ ಟ್ರೈ ಮಾಡೋದಕ್ಕೆ ಶುರು ಮಾಡಿದೆ ಎರಡನೇ ಆಡಿಷನ್ನಿಗೇ ಇಟ್ ವಾಸ್ ಅ ಇಮಿಡಿಯೆಟ್ ರಿಕ್ವೈರ್ಮೆಂಟ್ ಆ ಸೀರಿಯಲ್ಲಿಗೆ ಸೊ ಅಂತ ಸೆಲೆಕ್ಷನ್ ಆಗೋಯ್ತು ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ಓಕೆ ನಿಮ್ಮ ಫಸ್ಟ್ ಸೀರಿಯಲಲ್ಲೇ ನೀವು ನೆಗೆಟಿವ್ ರೋಲ್ನ ಮಾಡಿದ್ರಿ ಸೊ ಆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ ಟ್ರಸ್ಟ್ ಮೀ ನೆಗೆಟಿವ್ ರೋಲ್ ಇದೆ ಅಲ್ವಾ ಅದು ತುಂಬ ಅನ್ಸುತ್ತೆ ಮಾಡೋದಕ್ಕೆ ವಿಲ್ಲನಿಷ್ ಆಗಿ ಅಲ್ಲ ತುಂಬ ಸ್ಟೈಲಿಶ್ ಆಗಿ ಅಲ್ಲ ಸೊ ನೆಗೆಟಿವ್ ರೋಲ್ ಸಿಕ್ಕಿದ್ದು ತುಂಬಾ ಆಯಿತು ಚೆನ್ನಾಗಿ ಅನಿಸ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬಂತು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇತ್ತು ಅವರಿಗೂ ತುಂಬ ಅರ್ಜೆಂಟ್ ಇತ್ತು ಅರ್ಜೆಂಟ್ ಶೂಟ್ ಇತ್ತು ನನಗೂ ಬೇಗ ಕ್ಯಾಮ್ರಾಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತು ಬಟ್ ಹೋಗ್ತಾ ಹೋಗ್ತಾ ನಾನು ಅದನ್ನು ಕರೆಕ್ಟ್ ಮಾಡಿಕೊಂಡೆ ಆ ನೆಗೆಟಿವ್ ಪಾಯಿಂಟ್ಸ್ ಬೇಗ ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ಸೊ ಚೆನ್ನಾಗಿತ್ತು ಇಟ್ ವಾಸ್ ಎ ನೈಸ್ ಒನ್ ಆ್ಯಂಡ್ ನೆಗೆಟಿವ್ ಮಾಡಿದ್ದು ತುಂಬ ಖುಷಿ ಇದೆ ನನಗೆ ಇನ್ನು ಆ ಸೀರಿಯಲಲ್ಲಿ ತ್ರಿವಿಕ್ರಮ್ ಇದ್ರು ರಕ್ಷಿತ್ ಇದ್ದರು ಆ ಒಂದು ಟೀಮ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಏನು ಆಫ್ ಸ್ಕ್ರೀನಲ್ಲಿ ಯಾವ ಥರ ಇರ್ತಾ ಇದ್ರಿ ಅಂತ ಆ್ಯಕ್ಚುಲಿ ಇಟ್ ವಾಸ್ ಅ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಆಗಿದ್ದರಿಂದ ಅವರೆಲ್ಲರೂ ಬೇಗ ಅಡ್ಜಸ್ಟ್ ಆಗಿದ್ರು ನನಗೆ ಹೊಸ ಸೀರಿಯಲ್ ಹೊಸ ಎಕ್ಸ್ಪೀರಿಯನ್ಸ್ ಬೇರೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಯಿತು ಬಟ್ ದೇ ದೇವರ್ ವೆರಿ ಫ್ರೆಂಡ್ಲಿ ತುಂಬ ಫ್ರೆಂಡ್ಲಿ ಎಲ್ಲರೂ ತುಂಬ ಫ್ರೆಂಡ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಹಂಗೆ ಹಿಂಗೆ ಇರತ್ತೆ ಅಲ್ಲ ಕಿರಿಕಿರಿ ಅಡ್ಜಸ್ಟ್ ಆಗೋವರೆಗೂ ಬಟ್ ಅದಾದ್ಮೇಲಿಂದ ಎವ್ರಿಬಡಿ ವಾಸ್ ವೆರಿ ಲವ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ಇದು ಹೀಗೆಲ್ಲ ಹೀಗೆ ಹೀಗೆ ಮಾಡು ಹೀಗೆ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಟ್ರೈ ಮಾಡು ಅಂತೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಈಗಲೂ ಮೀಟ್ ಮಾಡ್ತೀವಿ ಈಗಲೂ ಆ ಬಾಂಡಿಂಗ್ ಹಾಗೆ ಇದೆ ಎಲ್ರಿಗೂ ಓಕೆ ಇನ್ನು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಮೇಯ್ನಾಗಿ ಈಗ ಹೀರೋಯಿನಿಗೆ ಎಷ್ಟು ಅಲ್ಲಿ ಬೆಲೆ ಇರುತ್ತೋ ಅದೇ ಥರ ನೆಗೆಟಿವ್ ಕ್ಯಾರೆಕ್ಟರ್ಗೆ ಕೂಡ ಹಾಗೆ ಇರುತ್ತೆ ಕಾಸ್ಟ್ಯೂಮ್ ಆಗ್ಬೋದು ಆ ಗತ್ತಾಗ್ಬೋದು ಆಟಿಟ್ಯೂಡ್ ಅನ್ನೋದನ್ನು ಹೇಗೆ ಮೇಂಟೈನ್ ಮಾಡ್ತಾಯಿದ್ರಿ ಪರ್ಸ್ನಲ್ ಲೈಫ್ ತೊಗೊಂಡ್ರೆ ನಾನು ತುಂಬ ಅಂದರೆ ಸಾಫ್ಟ್ ನಾನು ತುಂಬ ಕೋಪ ಬಂದರೆ ಮಾತ್ರ ನನಗೆ ಕೋಪ ಇಲ್ಲ ಅಂದರೆ ನಾನು ತುಂಬ ಸೈಲೆಂಟಾಗಿ ನಾರ್ಮಲ್ ಆಗಿರ್ತೀನಿ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಾನು ರಿಜೆಕ್ಷನ್ ಆಗಿ ರಿಜೆಕ್ಟ್ ಆಗಿದ್ದೆ ಆ ಒಂದು ಕ್ಯಾರೆಕ್ಟರಿಗೆ ಏಕೆಂದರೆ ಫೇಸ್ ಇನ್ನೋಸೆಂಟ್ ಆಗಿದೆ ನೆಗೆಟಿವ್ಗೆ ಸೂಟ್ ಆಗಲ್ಲ ನಮ್ಗೆ ಅನ್ಸಲ್ಲ ಈ ಹುಡುಗಿ ನೆಗೆಟಿವ್ ಕ್ಯಾರೆಕ್ಟರ್ ಹ್ಯಾಂಡಲ್ ಮಾಡ್ತಾಳೆ ಅಂತ ರಿಜೆಕ್ಟ್ ಮಾಡಿದರು ಬಟ್ ಸೆಲೆಕ್ಷನ್ ಆಯಿತು ಇಟ್ ವಾಸ್ ಅ ಇಮ್ಮಿಡಿಯೆಟ್ ರಿಕ್ವೈರ್ಮೆಂಟ್ ಸೊ ಅದಾದ್ಮೇಲೆ ನಂಗೆ ಸ್ವಲ್ಪ ಕಷ್ಟ ಆಯಿತು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದೆ ಹೇಗೆ ಮಾಡ್ತಾರೆ ನೆಗೆಟಿವ್ ಕ್ಯಾರೆಕ್ಟರ್ಸ್ನ ಬೇರೆಯವರೆಲ್ಲರೂ ತುಂಬ ಏನದು ಎಕ್ಸಾಂಪಲ್ಸ್ನ ಕೊಟ್ಟರು ಈ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡು ಈ ರೀತಿ ಬರಬೇಕಾಗತ್ತೆ ನಿಮ್ಮ ಆ್ಯಕ್ಟಿಂಗ್ ಅಂತ ಸೊ ಅಬ್ಸರ್ವ್ ಮಾಡಿ ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂತು ಓಕೆ ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಯಾವ ಪ್ರಾಜೆಕ್ಟ್ ಅಲ್ಲಿ ಕಾಣಿಸ್ಕೊಂಡ್ರಿ ಆ ಒಂದು ಜೀವನಿ ಬಗ್ಗೆ ಹೇಳೋದಾದ್ರೆ ಲಕ್ಷ್ಮಿ ಮತ್ತು ಇವಳು ಸುಜಾತ ಎರಡು ಸೈಮಂಟೇನಿಯಸ್ಲಿ ನಾನು ಸೀರಿಯಲ್ ಶೂಟಿಂಗ್ ಮಾಡಿದೆ ಮುದ್ದುಲಕ್ಷ್ಮಿಯಲ್ಲಿ ನೆಗೆಟಿವ್ ಲೀಡ್ ಎಗೇನ್ ನಾನು ಆ್ಯಕ್ಚುಲಿ ಮ ಪದ್ಮಾವತಿ ಆದಮೇಲೆ ಒಂದು ಸಿಕ್ಸ್ ಮಂತ್ಸ್ ಗ್ಯಾಪ್ ತೊಗೊಂಡೆ ಪಾಸಿಟಿವ್ ಮಾಡಬೇಕು ಅಂತ ಬಟ್ ಅದು ತುಂಬ ನೆಗೆಟಿವ್ ಆಗಿದ್ದರಿಂದ ನನಗೆ ಸಡನ್ನಾಗಿ ಪಾಸಿಟಿವ್ ಸಿಕ್ಕಲಿಲ್ಲ ಎರ ಮುದ್ದು ಲಕ್ಷ್ಮಿಯಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಮತ್ತು ಇವಳು ಸುಜಾತ ಸೆಕೆಂಡ್ ಆಗಿ ಮಾಡ್ತಾ ಇದ್ದೆ ಇಟ್ ವಾಸ್ ನಾಟ್ ದ್ಯಾಟ್ ನೆಗೆಟಿವ್ ಆದರೆ ಸ್ವಲ್ಪ ಹಠ ಆ ಥರ ಹುಡುಗಿ ಕ್ಯಾರೆಕ್ಟರ್ ಇನ್ನು ಸಡನ್ ಆಗಿ ನೆಗೆಟಿವ್ ಕ್ಯಾರೆಕ್ಟರಿಂದ ಇಂದ ಪಾಸಿಟಿವ್ ಅಂತ ಹೇಳಿದ್ರೆ ಜನಗಳು ಅಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಡಿಮೆನೆ ಥರ ಕಮೆಂಟ್ಸ್ ನಾನು ಬರ್ತಾ ಇತ್ತು ಜೊತೆಗೆ ನೀವು ಯಾವ ತರ ಆಕ್ಸೆಪ್ಟ್ ಮಾಡ್ತಾ ಇದ್ರಿ ಅದನ್ನ ಅಂದರೆ ಆ ಕ್ಯಾರೆಕ್ಟರ್ ಕೂಡ ತುಂಬ ಹಠ ಮಾಡೋ ಕ್ಯಾರೆಕ್ಟರ್ ಸೊ ಅದೇನು ತುಂಬ ಪಾಸಿಟಿವ್ ಆಗೇನು ಕಾಣಿಸ್ತಾ ಇರಲಿಲ್ಲ ಜನಕ್ಕೆ ನಾವು ಒಂದು ಎರಡು ದಿನ ಅನಿಸುತ್ತೆ ಅಂದರೆ ಓ ಇವರು ಇದ್ರಲ್ಲಿ ನೆಗೆಟಿವ್ ಮಾಡ್ತಾ ಇದ್ರು ಅಂತ ಅಷ್ಟು ಅದು ಬಿಟ್ಟು ಜನ ಏನು ತುಂಬ ಓ ಇವರು ಪಾ ನೆಗೆಟಿವ್ ಮಾಡಿದರೆ ಪಾಸಿಟಿವ್ ಮಾಡೋಕೆ ಆಗಲ್ಲ ಅನ್ನೋ ಥರ ಎಲ್ಲ ಏನು ತೊಗೊಳ್ಳಲ್ಲ ತುಂಬ ಎಕ್ಸಾಂಪಲ್ಸ್ ಇದೆ ಆ ಥರ ಮಾಡಿರೋರ್ದು ಓಕೆ ಅದಾದಮೇಲೆ ನೀವು ಚಂದನ್ ಶೆಟ್ಟಿ ಅವರ ಜೊತೆ ಒಂದು ಆಲ್ಬಮ್ ಸಾಂಗ್ ಕೂಡ ಮಾಡಿದ್ರಿ ಸಾಂಗ್ ರಿಲೀಸ್ ಆಯಿತು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿತ್ತು ಬಟ್ ಒಂದು ಕಾಂಟ್ರವರ್ಸಿ ಕೂಡ ಶುರು ಆಯಿತು ಆ ಟೈಮಲ್ಲಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಸಾಂಗ್ ಕೂಡ ನಿಂತೋಯಿತು ಅದು ಎಲ್ಲೂ ವೀಡಿಯೋ ಆಗಲಿ ಸಿಗ್ತಾ ಇರಲಿಲ್ಲ ಸಾಂಗ್ ಬೇಕಾದರೆ ನಾವೀಗ ಕೇಳ್ಬೋದು ಬಟ್ ವೀಡಿಯೋಗಳು ಎಲ್ಲೂ ಸಿಗ್ತಾಯಿಲ್ಲ ಸೊ ಏನು ಹೇಳ್ತೀರಾ ಆ ವಿಚಾರವಾಗಿ ನನಗೆ ಯಾವಾಗಲೂ ಬೇಜಾರಿದೆ ಕೆಲವೊಂದು ಸಲ ನೆನೆಸ್ಕೊಂಡಾಗ ಏನಕ್ಕೆ ಈ ಮಿಸ್ಟೇಕ್ ಮಾಡಿದೆ ಅಂತ ನನಗನ್ಸುತ್ತೆ ಅದು ಇವತ್ತೇ ಅಲ್ಲ ಯಾವತ್ತೇ ಜ್ಞಾಪಿಸ್ಕೊಂಡ್ರು ಕಡೆ ಜ್ಞಾಪಿಸ್ಕೊಂಡ್ರು ನಾನು ಈ ಮಿಸ್ಟೇಕ್ ಮಾಡಬಾರ್ದಾಗಿತ್ತು ಅನ್ನೋದೊಂದು ರಿಗ್ರೆಟ್ ನನಗೆ ಕಾಡುತ್ತೆ ಮಾಡಬೇಕಾದ್ರೆ ನನಗೆ ಅಷ್ಟು ಗೊತ್ತಾಗಿಲ್ಲ ಬಟ್ ಅದು ಕಾಂಟ್ರವರ್ಸಿ ಆದಮೇಲೆ ಗೊತ್ತಾಯಿತು ನಾನು ಎಷ್ಟು ದುಡ್ಡು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಯಾವತ್ತೂ ರಿಗ್ರೆಟ್ ಇದೆ ಸಾಂಗ್ ಸಾಂಗ್ ಇಷ್ಟಪಟ್ಟರು ಬಟ್ ಅದೊಂದು ಒಂದು ಚಿಕ್ಕ ಬಿಟ್ಟು ಜನ ಕ್ವೆಶನ್ ಮಾಡಿದ್ದು ತುಂಬ ಕರೆಕ್ಟಾಗಿ ಅನ್ನಿಸ್ತು ನನಗೆ ಅದ್ರ ಬಗ್ಗೆ ನನಗೆ ಯಾವಾಗಲೂ ಬೇಜಾರಿದೆ ಯಾವತ್ತೂ ಕ್ಷಮೆ ಕೇಳ್ತೀನಿ ನಾನು ಆ ವಿಚಾರವಾಗಿ ಅದಾದ್ಮೇಲೆ ಈಗ ಸಿನಿಮಾಗಳತ್ತ ಮುಖ ಮಾಡಿದೀರ ಯಾವ ಪ್ರಾಜೆಕ್ಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ಒಂದು ಪ್ರಾಜೆಕ್ಟ್ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ನವಮಿ ಅಂತ ಎಸ್ ನಾರಾಯಣ್ ಸರ್ ಬ್ಯಾನರ್ ಪವನ್ ನಾರಾಯಣ್ ಅಂತ ಅವ್ರ ಮಗ ಮತ್ತೆ ಹೊಸಬ್ರು ಸೇರಿಕೊಂಡು ಹಾರರ್ ಥ್ರಿಲ್ಲರ್ ಸಿನಿಮಾ ಮಾಡಿದ್ದಾರೆ ನವಮಿ ಅಂತ ಹೇಳಬೋದು ಅದ್ರಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹೊಸ ಅಂದ್ರೆ ಎಸ್ ನಾರಾಯಣ್ ಸರ್ ಬ್ಯಾನರ್ ಮತ್ತೆ ಅವ್ರ ಮಗ ಅನ್ನೋದು ಬಿಟ್ಟು ಬೇರೆ ಬೇರೆ ಹೊಸಬ್ರು ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ಅವರು ಬೇರೆ ಪ್ರಾಜೆಕ್ಟ್ ಮಾಡಿದ್ದಾರೆ ಬಟ್ ಕೊರೋನಾ ಇದ್ದಿದ್ದರಿಂದ ಇನ್ನೂ ಯಾವುದು ರಿಲೀಸ್ ಆಗಿಲ್ಲ ಹೊಸ ಟೀಮ್ ತುಂಬ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯನ್ಸ್ ನಾನು ಅದರಲ್ಲಿ ಲೀಡ್ ಮಾಡಿದೆ ಫಸ್ಟ್ ಪ್ರಾಜೆಕ್ಟ್ ಬೇರೆ ನನಗೆ ಸೊ ತುಂಬ ಆಯಿತು ಹೋಪ್ ಹೋಪಿಂಗ್ ಫಾರ್ ದ ಬೆಸ್ಟ್ ಅದು ಹೊರಗೆ ಬಂದ ಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಿಮ್ಮ ಪಾತ್ರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಬೊಬ್ಲಿ ಗರ್ಲ ಹಳ್ಳಿ ಹುಡುಗಿನ ತುಂಬ ರಿಚ್ ಕಿಡ್ಡ ಹೇಗೆ ಅದರಲ್ಲಿ ಇನ್ನೊಂದು ಜರ್ನಲಿಸ್ಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಹೌದು ಆದರೆ ಜರ್ನಲಿಸ್ಟ್ ಅಂದರೆ ನಿಮ್ಮ ಥರ ಮುದ್ದಾಗಿ ಸೈಲೆಂಟಾಗಿ ಆ ಥರ ಇಲ್ಲ ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋ ಜರ್ನಲಿಸ್ಟು ಸೊ ಕೋಪ ಬಂದರೆ ಬಾಯಿಗೆ ಬಂದಾಗ ಬಯೋ ಜರ್ನಲಿಸ್ಟ್ ಅವಳು ಆ್ಯಕ್ಚುಲಿ ನಂಗೆ ಖುಷಿ ಆಗುತ್ತೆ ನನಗೆ ಚೆನ್ನಾಗಿ ಅನ್ನಿಸ್ತು ಆ ಕ್ಯಾರೆಕ್ಟ್ರ್ ಆ ರೀತಿ ಮಾಡಿದ್ದಕ್ಕೆ ಅವ್ರು ಬಂದ್ಬಿಟ್ಟು ಮೇಡಮ್ ಈ ಥರ ಬೈಬೇಕಾಗುತ್ತೆ ನಿಮ್ಗೆ ಓಕೆನಾ ಸರ್ ಏನು ಸರ್ ಬರೀ ಅಷ್ಟೇನಾ ಬೇರೆ ಏನಾದರೂ ಹೇಳಿ ಪರವಾಗಿಲ್ಲ ನಾನು ಬೈತೀನಿ ಆ ಥರ ಕ್ಯಾರೆಕ್ಟರ್ ಅದು ಸೊ ತುಂಬ ಚೆನ್ನಾಗಿದೆ ಬಬ್ಲಿ ಬಬ್ಲಿಯಾಗಿ ಸ್ವಲ್ಪ ರಫ್ ಹುಡುಗಿ ರಾಂಗ್ ಹುಡುಗಿ ಆ ಥರ ಕ್ಯಾರೆಕ್ಟರ್ ಅದು